ಗೋಕಾಕ್ ತಾಲೂಕಿನ ನಂದಗಾಂವ ಗ್ರಾಮ ಪಂಚಾಯಿತಿ ವತಿಯಿಂದ ನಿನ್ನೆಯ ದಿನ ಮಹಾಮಾರಿ ಕೊರೋನಾ ಆತಂಕದಿಂದ ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಘಟಪ್ರಭಾ ಪಿಎಸ್ಐ ಹಾಲಪ್ಪ ಬಾಲದಂಡಿಯವರ ನೇತೃತ್ವದಲ್ಲಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಮಯದಲ್ಲಿ ಕೊರೋನಾ ಸೈನಿಕರಿಗೆ ಹೂವು ಹಾರಿಸಿ ಮನಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಮಹಾಮಾರಿ ರೋಗ ತಡೆಗಟ್ಟಲಿಕ್ಕೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಇದರಿಂದ ತಡೆಗಟ್ಟಬಹುದು. ಇದರಲ್ಲಿ ಆಶಾ ಕಾರ್ಯಕರ್ತರ ಪಾತ್ರ ಬಹುಮುಖ್ಯ. ಇಲ್ಲಿಯವರೆಗೆ ಹೋಮ್ ಕ್ವಾರಂಟೈನ್ ಇದ್ದವರಿಗೆ ಯಾರಿಗೂ ತೊಂದರೆ ನೀಡಿಲ್ಲ. ಅದಕ್ಕಾಗಿ ನಾವು ಎಲ್ಲರಿಗೂ ಕೊರೋನಾ ಅರಿವು ಮೂಡಿಸಲು ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದಿದ್ದಾರೆ. ಇನ್ನು ಹಾಗೂ ಗ್ರಾಮಸ್ಥರೆಲ್ಲರೂ ತಮ್ಮ ತಮ್ಮ ಮನೆಗಳ ಮುಂದೆ ಒಂದು ಬಕೆಟ್ ಇಟ್ಟು ಹೊರಗಡೆ ಹೋಗಿ ಬಂದ ನಂತರ ಕೈ ಕಾಲು ತೊಳೆದುಕೊಂಡು ಮನೆಯೊಳಗೆ ಹೋಗಲು ತಿಳಿಸಿದ್ದಾರೆ. ಸ್ವೀಟ್ ಕೊಟ್ಟರು, ಹೂವು ಯಾಕ್ರೆ ನಿಮ್ಮ ಅಭಿನಂದನೆಗೆ ನಾವೆಲ್ಲ ಪಾತ್ರರಾಗಿದ್ದೀವಿ. ನಿಮ್ಮ ಅಭಿನಂದನೆ ಏನು ನಮ್ಮ ಗೌರವ ಸೂಚಿಸಿವ್ರಿ. ನಮ್ಗೆ ಇನ್ನಷ್ಟು ಶಕ್ತಿಯುತವಾಗಿ ಹುಮ್ಮಸ್ಸಿಂದ ಕೆಲಸ ಮಾಡೋಕ್ಕಾಗಿದೆ. ಯಾಕಂದ್ರೆ ಒಂದು ವ್ಯಕ್ತಿ ಯಾರೋ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಪ್ರೋತ್ಸಾಹ ನೀಡಬೇಕಾಗುತ್ತೆ. ಆ ಕೆಲಸ ನೀವೆಲ್ಲ ಮಾಡಿದ್ರಿ. ಇವತ್ತಿನ ದಿನ ಇನ್ನಷ್ಟು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಆರೋಗ್ಯ ಇಲಾಖೆಯವರು, ನಮ್ಮ ಸಿಬ್ಬಂದಿ ಎಲ್ಲ ಹಗಲಿರುಳು ನೆರಳಿಗೆ ಕೆಲಸ ಮಾಡ್ತಾರೆ. ಯಾಕಂದರೆ ನಮ್ಮ ಸಿಬ್ಬಂದಿ ಕೂಡ ದಿನಾಲು ಒಂದೊಂದು ಹಳ್ಳಿಗೆ ಒಬ್ಬೊಬ್ಬರನ್ನ ಹಾಕಿವಿ ನಾವು. ಒಂದು ಹಳ್ಳಿಗೆ ಏನು ಕೆಲಸ ಮಾಡ್ತಾರೆ ನಮ್ಮ ಪೊಲೀಸರು ಅಂದರೆ, ಮಾನ್ಯ ಪ್ರಧಾನಮಂತ್ರಿಗೆ 500 ರೂಪಾಯಿ ಕೊಟ್ಟರೆ ಬ್ಯಾಂಕ್ ಹತ್ರ ಜನ ಕ್ಯೂ ನಿಲ್ತಾರೆ, ಅಲ್ಲೆಲ್ಲ ಸರಿಪಡಿಸಿ ನಿಲ್ಲಿಸಬೇಕು. ಕರ್ನಾಟಕ ಸರ್ಕಾರ ಉಚಿತ ಪಡಿತರ ವ್ಯವಸ್ಥೆ ಮಾಡಿದೆ, ಅಲ್ಲಿಗೆ ಪಡಿತರ ಚೀಟಿಗೆ ವ್ಯವಸ್ಥೆ ಮಾಡಿಸ್ಬೇಕು. ಬೆಳಿಗ್ಗೆ ನಿಮ್ಗೆ 2-3 ತಾಸು ಟೈಮಿಂಗ್ ಕೊಟ್ಟಿದ್ದೆ, ಅಂಗಡಿಗಳನ್ನು ಸ್ಟಾರ್ಟ್ ಮಾಡಿಸ್ಬೇಕು ಮತ್ತು ಅಂಗಡಿಗಳನ್ನ ಬಂದ್ ಮಾಡಿಸ್ಬೇಕು. ಮತ್ತು ತರಕಾರಿದವ್ರು ಗುಂಪಾಗದಂಗೆ ನೋಡ್ಕೋಬೇಕು, ಜನ ಗುಂಪಾಗದಂಗೆ ನೋಡ್ಕೋಬೇಕು. ಇಷ್ಟೆಲ್ಲ ಒಬ್ಬೊಬ್ಬ ಒಂದು ಊರಿಗೆ ಒಬ್ಬ ಪೊಲೀಸ್ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನಮ್ಮ ಇಲಾಖೆ ಜೊತೆಗೆ ನೀವೆಲ್ಲ ನಿರಂತರ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತಿನಿಂದ ನಮ್ಮ ಇಲಾಖೆ ಮತ್ತು ಎಲ್ಲ ಇಲಾಖೆದವ್ರಿಗೆ ಭಾಳ ಅಭಿನಂದನೆ ಸಲ್ಲಿಸ್ಬೇಕಾಗತ್ತೆ. ಯಾಕಂದರೆ ಯಾವುದೇ ವ್ಯಕ್ತಿ ಹೇಳಿಸ್ಕೊಳ್ಳೋ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಭಾಳಷ್ಟು ಅವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆಲ್ಲ ನೀವೆಲ್ಲ ಕೂಡ ಇವತ್ತು ಏನು ಗೌರವ ಸೂಚಿಸಿರಿ. ನಮ್ಮೆಲ್ಲರಿಗೂ ಕೂಡ ಕೆಲಸ ಮಾಡಿ ಸ್ವಾರ್ಥಕ ಆಗಿದೆ ಮತ್ತು ಅವ್ರಿಗೆ ಇನ್ನೊಂದು ಶಕ್ತಿ ಬಂದಂಗೆ ಆಗೈತಿ. ಯಾರೂ ಕೂಡ ಅನಾವಶ್ಯಕವಾಗಿ ಮಾಸ್ಕ್ ಹಾಕದೆ ಹೊರಗಡೆ ಬರದಂತೆ ಕುಟುಂಬದ ಮುಖ್ಯಸ್ಥರಿಗೆ ತಮ್ಮ ಮಕ್ಕಳಿಗೆ ಹೇಳಲು ವಿನಂತಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಸದಸ್ಯ ಚಿದಾನಂದ ಶಿರಗಾಮಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸರ್ ಕವಸ್, ಮಹೇಶ್ ಶಿರಾಟಿ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು.